ದಿಕ್ಕಬೂರ ಯೂತ್ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಪ್ರಯುಕ್ತವಾಗಿ ಭವ್ಯ ತಿರಂಗ ಯಾತ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕುಡಿ ತಾಲೂಕಿನ ಕಬ್ಬೂರ ಪಟ್ಟಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಆವರಣದಲ್ಲಿ ನೂತನವಾಗಿ ಆರಂಭಗೊಂಡ ದಿಕ್ಕಬೂರ ಯೂತ್ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಪ್ರಯುಕ್ತ ಭವ್ಯ ತಿರಂಗ ಯಾತ್ರೆ ಕಾರ್ಯಕ್ರಮದ ವೇದಿಕೆಯಲ್ಲಿ ದೇಶ ಮೊದಲು ಎನ್ನುವ ವಿಷಯದಿಂದ ಆರಂಭಗೊಂಡ ಈ ಕಾರ್ಯಕ್ರಮವು ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಶಿವಾಚಾರ್ಯಗಳು ಅವಚಿಕರ ಜ್ಞಾನಯೋಗಾಶ್ರಮ ಕ್ಯಾರಗುಡ್ಡ ಹುಕ್ಕೇರಿ ಮತ್ತು ಪರಮ ಪೂಜ್ಯ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯಗಳು ಗೌರಿಶಂಕರ ಮಠ ಕಬ್ಬೂರ ಮತ್ತು ಮುಖ್ಯ ವಕ್ತಾರರು ಚೈತ್ರ ಕುಂದಾಪುರ ಇವರ ಸಹಯೋಗದಲ್ಲಿ ಜ್ಯೋತಿ ಪ್ರಜ್ವಲಿಸ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಪರಮ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಶಿವಾಚಾರ್ಯರಿಂದ ಆರಂಭಗೊಂಡ ಪ್ರಾಸ್ತಾವಿಕ ನುಡಿಗಳು ಏನೆಂದರೆ ತಮ್ಮ ಶಬ್ದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಬ್ಬೂರ ನಿಗಮ ಸುದ್ದಿ ಭಾರತದ ಕಾಶ್ಮೀರದ ಹೆಬ್ಬಾಗಿಲವರೆಗೂ ಕೇಳಿಸಬೇಕು. ಬೋಲೋ ಭಾರತ್ ಮಾತಾ ಕಿ ಜೈ. ಒಂದು ವಿಶೇಷವಾದಂತಹ ಪರಮ ಪೂಜ್ಯರಿಗೆ ಮತ್ತು ಮಾತೆಯರಿಗೆ ಒಂದು ವಿಶೇಷ ಸತ್ಕಾರ ಸಮಾರಂಭ ಜರುಗುತ್ತಾ ಇದೆ. ಶ್ರೀಗಳಿಗೆ ಗುರು ವಂದನೆ. ಮೊದಲನೇದಾಗಿ ಈ ಕಾಲೇ ಉಪನ್ಯಾಸ ನೀಡಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿ ಭಾರತೀಯರಿಗೂ ಮುಟ್ಟಿಸ್ತಕ್ಕಂಥ ಕಾರ್ಯ ಏನಿದೆ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಆತ್ಮೀಯ ದೇಶ ಭಕ್ತರೇ, ಒಂದು ಚಿಂತನೆ ಮಾಡೋಣ. 1947ರಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತು ಅಂತ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತು, ಸರಿ, ಹಾಗಾದ್ರೆ ಸಿಕ್ಕಿದ್ ಹೇಗೆ, ಅದನ್ನ ಪಡ್ಕೊಂಡಿದ್ ಹೇಗೆ? ಕೆಲವೊಬ್ಬರು ಹೇಳ್ತಾರೆ ಉಪ್ಪಿನ ಸತ್ಯಾಗ್ರಹ ಮಾಡ್ಕೊಂಡು ಸ್ವತಂತ್ರ ಸಿಕ್ತು ಅಂತ ಹೇಳ್ತಾರೆ. ಒಬ್ರು ಹೇಳ್ತಾರೆ ಚರಕವನ್ನ ಸುತ್ತಿ ನಾವು ಸ್ವತಂತ್ರವನ್ನ ಪಡ್ಕೊಂಡಿರ್ತಾರೆ. ಸತ್ಯಾಗ್ರಹ ಮಾಡೋದ್ರಿಂದ, ಚರಕ ಸಿಕ್ಕೋದ್ರಿಂದ ಸ್ವತಂತ್ರ ಸಿಗಬೇಕಾಗಿದ್ರೆ ಲಕ್ಷಾಂತರ ದೇಶಭಕ್ತರ ಕನ್ನಡಿಗರ ಅವಶ್ಯಕತೆಯಿಂದ ಅಭಿಮಾನದಿಂದ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ತೇವೆ. ಆದ್ರೆ ಇವತ್ತು ಭಾರತವನ್ನ ಒಡೆಯೋದಕ್ಕೆ ಭಾಷೆಯನ್ನ ಅಡ್ಡ ತರುವವರು ಇದ್ದಾರೆ. ಅವ್ರು ಮರಾಠರು, ಇವ್ರು ಗುಜರಾತಿಗಳು, ಇವ್ರು ತಮಿಳರು, ಅವ್ರು ತೆಲುಗರು ಅಂತ ನಮ್ಮ ನಡುವೆ ಬೆಂಕಿ ಹಚ್ಚುವ ಮಂದಿ ಜಾಸ್ತಿ ಆಗಿದ್ದಾರೆ. ಬಂಧುಗಳ ನೆನಪಿನ ಮೇಲೆ ಮಹಾರಾಷ್ಟ್ರದವರು ಆರಾಧಿಸುವ ಅಂಬಾ ಭವಾನಿಗೂ, ನಾವು ಕನ್ನಡಿಗರು ಆರಾಧಿಸುವ ಭುವನೇಶ್ವರಿ ದೇವಿಗೂ ವ್ಯತ್ಯಾಸ ಇಲ್ಲ. ಅವಳು ತಾಯಿ ಭಾರತೀಯ ಧರ್ಮದಲ್ಲೇ ಇರುವವರು, ಅವರೆಲ್ಲ ಅಕ್ಕ ತಂಗಿಯರು ಅನ್ನುವ ಭಾವ ಇದೆಯಲ್ಲ, ಆ ಭಾವ ನಮ್ಮೊಳಗೆ ಜೀವಂತವಾಗಿದ್ದಾಗ ಮಾತ್ರ ದೇಶ ಮೊದಲು ಅನ್ನುವ ಪರಿಕಲ್ಪನೆ ನಮ್ಮೊಳಗಡೆ ಬರುತ್ತೆ. ಇಂತಹ ಸೌಹಾರ್ದತೆಯನ್ನ ಮೈಗೂಡಿಸ್ಕೊಂಡಿರುವ ಭಾರತೀಯರಿಗೆ ಪಾಕಿಸ್ತಾನವನ್ನು ಪ್ರೀತಿ ಬೆಳೆಸ್ಕೊಳ್ಳಿ ಅಂತ ಯಾರು ಪಾಠ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಮಗೆ. ಯಾರೇನಾದ್ರು ಪಾಠ ಕಲಿಬೇಕಾದ ಅವಶ್ಯಕತೆ ನಮ್ಮ ಸಮಾಜಕ್ಕಿಲ್ಲ. ಯಾಕಂದ್ರೆ ಭಾರತೀಯರು ನಾವು ಇಡೀ ಜಗತ್ತಿಗೆ ಪ್ರೀತಿಯನ್ನು ಹೇಳ್ಕೊಟ್ಟವರು. ಇಡೀ ಜಗತ್ತು ಬಟ್ಟೆ ಒಟ್ಟುವುದು ಹೇಗೆ ಅಂತ ಗೊತ್ತಿಲ್ಲದೆ ಇದ್ದ ಕಾಲದಲ್ಲಿ ನಮ್ಮ ದೇಶದಲ್ಲಿ ತಂಜಾವೂರಿನಂತ ಶ್ರೇಷ್ಠ ಶಿಲ್ಪಕಲೆಯ ದೇವಸ್ಥಾನ ಇತ್ತು. ಇಡೀ ಜಗತ್ತು ಒಡವೆ ಅಂದ್ರೆ ಏನು ಅಂತ ನೋಡಿರ್ಲಿಲ್ಲ. ಆದ್ರೆ ನಮ್ಮ ತಿರುಪತಿ ತಿಮ್ಮಪ್ಪನಿಗೆ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಎನ್ನುತ್ತಾ ತಾಯಿ ಭಾರತಾಂಬೆಗೆ ಜಯ ಗಳಿಸುತ್ತಾ ಆರಂಭಗೊಂಡ ಶ್ರೀಗಳ ಪ್ರಾಸ್ತಾವಿಕ ನುಡಿಗಳು ಮೊದಲಿಗೆ ದಿ ಕಬ್ಬೂರ ಯೂತ್ ಅಸೋಸಿಯೇಷನ್ ವತಿಯಿಂದ ಶ್ರೀ ಸ್ವಾಮಿ ವಿವೇಕಾನಂದ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಪ್ರಯುಕ್ತ ದೇಶ ಮೊದಲು ಎನ್ನುವ ವಿಷಯದೊಂದಿಗೆ ನುಡಿಗಳು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.